ಓಂ ನಮಃ ಹರಿಹಿ ಓಂ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ನಾಡಿ ಜುಲೈ 17ನೇ ತಾರೀಕು ನಮ್ಮ 97ನೇ ಬ್ಯಾಚ್ ತರಗತಿ ಇರತಕ್ಕಂಥದ್ದು ಸೊ ಆಸಕ್ತಿ ಇರತಕ್ಕಂಥವ್ರು ಕೆಳಗಡೆ ನಂಬರ್ಸ್ ಹೋಗ್ತಾ ಇದೆ ದಯಮಾಡಿ ಕರೆ ಮಾಡಿ ಹಾಗೆ 15 ದಿವಸದ ಕ್ಲಾಸಸ್ಗೆ ಜಾಯ್ನ್ ಆಗಿ ಜ್ಯೋತಿಷ್ಯ ಕಲಿಯಿರಿ 15,000-16,000 ಹೆಚ್ಚಾಗಿ ಕಲ್ತಿರ್ತಕ್ಕಂಥದ್ದು ಜ್ಯೋತಿಷ್ಯ ಯಾವುದೇ ರೀತಿಯ ಸಾಡೆ ಸಾತಿ ದೋಷ ಅವೆಲ್ಲ ಯಾವುದು ಜ್ಯೋತಿಷ್ಯದಲ್ಲಿ ಬರೋಲ್ಲ ಅದು ಹೇಳ್ತಕ್ಕಂಥವ್ರು ಯಾರು ಜ್ಯೋತಿಷರಲ್ಲ ಸಾಡೆ ಸಾತಿ ದೋಷ ಅದ್ರ ಹಿಂದೆ ಬಿದ್ದವರೆಲ್ಲ ಜ್ಯೋತಿಷರು ಅಲ್ಲವೇ ಅಲ್ಲ ಯಾಕೆಂದರೆ ಇದನ್ನು ನಾನು 6 ವರ್ಷದಿಂದ 7 ವರ್ಷದಿಂದ ವಾಹಿನಿಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೀನಿ ಒಬ್ಬರು ಕೂಡ ಫೋನ್ ಮಾಡಿ ಅದು ಹೆಂಗೆ ಹೇಳ್ತೀರಾ ಅಂತ ಹೇಳಿಲ್ಲ ಯಾವ ಗ್ರಂಥದಲ್ಲೂ ಬರೆದಿಲ್ಲ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ ಹಾಗೆ 15,000 ವಿದ್ಯಾರ್ಥಿಗಳಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಹಿಳೆಯರು ಹೆಚ್ಚಾಗಿ ಕಲ್ತಿದ್ದಾರೆ ಅಂದಾಜು ಒಂದು 7,000-8,000 ಜನ ಕರ್ನಾಟಕದಲ್ಲಿ ಮಹಿಳೆಯರು ಕಲ್ತಿದ್ದಾರೆ ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ಮಹಿಳೆ ಬಂದಿದ್ದಾರೆ ಆ 8,000 ಮಹಿಳೆಯರಲ್ಲಿ ಒಬ್ಬರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಶ್ರೀಮತಿ ಯಶೋಧಾ ಶಶಿಧರ್ ಅವರಿಗೆ ಶ್ರೀಮತಿ ಶಶಿಧರ್ ಅವರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರಕ್ಕಿಂತ ಮುಂಚೆ 92ನೇ ಬ್ಯಾಚ್ ಅಂತ ನಾವು ಮಾತಾಡ್ತಾ ಇದ್ವಿ ಕಾರ್ಯಕ್ರಮ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ 92ನೇ ಬ್ಯಾಚ್ ಅಂತ ಹೇಳ್ತಾ ಇದ್ರು ಫಸ್ಟ್ ಅವ್ರ ಬಗ್ಗೆ ಕೇಳ್ಕೊಳ್ಳೋಣ ಅವ್ರು ಏನು ಓದಿದ್ದಾರೆ ಯಾವ ಊರವರು ಏನು ಓದಿದ್ದಾರೆ ಹಾಗೆ ಮದುವೆ ಯಾರ ಜೊತೆ ಆಯಿತು ಯಾವಾಗಾಯಿತು ಅವ್ರ ಯಜಮಾನರು ಏನು ಮಾಡ್ತಾಯಿದ್ರೆ ಅವ್ರಿಗೆ ಇಚ್ಛೆ ಇದ್ರೆ ಮಾತ್ರ ನಾವೆಲ್ಲನೂ ಹೇಳೋಕ್ಕಾಗಲ್ಲ ಅವ್ರ ಇಚ್ಛೆ ಹಾಗೆ ಮಕ್ಕಳು ಏನು ಮಾಡ್ತಾಯಿದ್ರೆ ಅವ್ರ ತಂದೆ ತಾಯಿ ಏನು ಮಾಡ್ತಾಯಿದ್ರೆ ಅತ್ತೆ ಮಾವ ಏನು ಮಾಡ್ತಾಯಿದ್ರೆ ನಿಮ್ಮ ಯಾಕಂದರೆ ಅವರ ಒಂದು ಶಕ್ತಿ ಇಲ್ಲದೆ ನೀವು ಕೂತ್ಕೊಳ್ಳೋಕ್ಕಾಗಲ್ಲ ಅವರ ಸಪೋರ್ಟು ಮತ್ತು ಶಕ್ತಿ ತಂದೆ ತಾಯಿ ಹಾಗೆ ಅತ್ತೆ ಮಾವ ಹಾಗೆ ಹಸ್ಬೆಂಡು ಗಂಡ ಶಶಿಧರ್ ಅವರು ಹಾಗೆ ವಿಶೇಷವಾಗಿ ಮಕ್ಕಳು ಇವರಿಂದನೇ ಅವ್ರಿಗೊಂದು ಪುಷ್ ನೀವು ಮಾಡ್ತಾ ಇದ್ದೀರಾ ಇವತ್ತು ವಾಗಿನಲ್ಲಿ ಬಂದಿದ್ದೀರಾ ನಿಮ್ಮ ಸಂಬಂಧಿಕರೆಲ್ಲ ನೋಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ ಒಂದು ಖುಷಿ ಸೊ ಅದಕ್ಕಿಂತ ಮುಂಚೆ ನೀವು ಯಾವ ಊರಲ್ಲಿ ಹುಟ್ಟು ಬೆಳೆದಿದ್ದು ಏನು ಓದಿದ್ದು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಒಂದು ಒಂದು ಕಿರುವಾಗಿರ್ತಕ್ಕಂಥ ಒಂದು ಡೀಟೇಲ್ ಆಗಿರ್ತಕ್ಕಂಥ ನೋಟ ಸರ್ ನನ್ನ ಹೆಸರು ಯಶೋಧ ಶಶಿಧರ್ ಅಂತ ವೆರಿ ಗುಡ್ ನಮ್ಮ ತಂದೆ ಜೆಕೆ ಟೈರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ನಮ್ಮ ಮಮ್ಮಿ ಹೌಸ್ ಬೆಂಗಳೂರು ಜೆಕೆ ಟೈರ್ಸ್ ಇಲ್ಲ ಸರ್ ಮೈಸೂರು ಮೈಸೂರು ಜೆಕೆ ಓಕೆ ಓಕೆ ಜೆಕೆ ಟೈರ್ಸ್ ಆ ರಿಂಗ್ ರೋಡ್ ಅಲ್ಲೇ ಒಂದು ನೋಡಿದ್ದೀನಿ ಕರೆಕ್ಟ್ ಆಗಿ ಜೆಕೆ ಟೈರ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರು ರಿಟೈರ್ಡ್ ಆಗಿದೆ ಮನೇಲಿ ಇದಾರೆ ಸರ್ ನಮ್ಮ ಮಮ್ಮಿ ನೀವು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರು ಹಾ ಸರ್ ಪ್ರಾಪರ್ ಮೈಸೂರೇ ಓಕೆ ನಮ್ಮ ತಮ್ಮ ಮ್ಯಾರಿಡ್ ಆಗಿದೆ HCL ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಒಂದ್ ಮಗು ಇದೆ ನಿಮ್ ತಮ್ಮ ಅವರು HCL ಅಲ್ಲಿ ಇದ್ದಾರೆ HCL ಅಲ್ಲಿ ಓ ವೆರಿ ಗುಡ್ ಓಕೆ ಓಕೆ ಸರ್ ಮತ್ತೆ ನನಗೆ 2010 ಅಲ್ಲಿ ಮ್ಯಾರೇಜ್ ಆಯ್ತು ಏನ್ ಓದಿರೋದು ನೀವು ಅಲ್ಲಿ ಮೈಸೂರಲ್ಲಿ ಸರ್ ನಂದು MSc ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿದೆ ಸರ್ ವಾವ್ ಪರವಾಗಿಲ್ವೇ MSc ಇನ್ಫಾರ್ಮೇಶನ್ ಟೆಕ್ನಾಲಜಿ MSc ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿದೆ ಅದೇ +2 ಆಯ್ತು ಮತ್ತೆ ಅದಾದ್ಮೇಲೆ BCom ಮಾಡಿದೆ ಮಹಾಜನಸ್ ನಲ್ಲಿ ಆಮೇಲೆ ಅಷ್ಟೊಂದು ಓದಿದ್ದೀರಾ ಹೌದು ಸರ್ ಅಂದ್ರೆ ಹಿಂಗೆ ಅದ್ರ ಬಟ್ ಇದು ಇದೆಲ್ಲ ಕಲ್ತ್ಮೇಲೆ ಏನಕ್ಕೆ ಹಂಗಾಯ್ತು ಅಂತ ನನಗೆ ಗೊತ್ತಾಯ್ತು ಆಮೇಲೆ ಮಾತಾಡೋಣ ಸರ್ ಅದೆಲ್ಲ MSc ಇನ್ಫಾರ್ಮೇಶನ್ ಸೈನ್ಸ್ ಮಾಡಿ ಮತ್ತೆ BCom ಹೋಗಿ BCom ಮಾಡಿ ನನಗೆ ಕಂಪ್ಯೂಟರ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂತು ಸರ್ ಅದಕ್ಕೆ ನಾನು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿದೆ ಅದಾದ್ಮೇಲೆ ನನಗೆ ಮಾರ್ಕ್ಸ್ ಚೆನ್ನಾಗಿ ಬಂತು ಸೊ ಡೈರೆಕ್ಟ್ಲಿ ಸೆಕೆಂಡ್ ಇಯರ್ MSc ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡಿದೆ ಸೊ ಮದುವೆ ಮೈಸೂರಲ್ಲೇ ಎಲ್ಲ ಸರ್ ಮೈಸೂರಲ್ಲೇ ಆಯ್ತು ಸೊ 2010 ಅಲ್ಲಿ ಮ್ಯಾರೇಡ್ ಆಯ್ತು ನಂದು ಅಂದ್ರೆ ಅದಕ್ಕಿಂತ ಮುಂಚೆ ಎಜುಕೇಶನ್ ಆದ್ಮೇಲೆ ಕೆಲಸ ಮಾಡಿದ್ರಾ ಇಲ್ಲ ಸರ್ ಅದು MSc ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡ್ತಾ ಇರ್ಬೇಕ್ರೆ ನಮ್ಗೆ ಆಫರ್ ಬಂತು ಮದುವೆ ಆಫರ್ ಎರಡು ತರ ಮಹಿಳೆಯರಿಗೆ ಎರಡು ತರ ಆಫರ್ ಒಂದು ಜಾಬ್ ಆಫರ್ ಅದು ಬಿಟ್ರೆ ಮ್ಯಾರೇಜ್ ಆಫರ್ MSc ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡ್ತಾ ಇದೆ ಮತ್ತೆ ಅಲ್ಲಿ ಎಕ್ಸೆಲ್ ಸಾಫ್ಟ್ ಅಂತ ಟೆಕ್ನಾಲಜಿಸ್ ಇದೆ ಸರ್ ಅದು ತುಂಬಾ ಫೇಮಸ್ ಇವಾಗ ಸಾಫ್ಟ್ವೇರ್ ಎಕ್ಸೆಲ್ ಸಾಫ್ಟ್ವೇರ್ ಎಕ್ಸೆಲ್ ಎಕ್ಸೆಲ್ ಸಾಫ್ಟ್ ಅಂತ ಟೆಕ್ನಾಲಜಿ ಟೆಕ್ನಾಲಜಿ ಮೈಸೂರಲ್ಲಿ ಊಟಕಳ್ಳಿಯಲ್ಲಿದೆ ಸರ್ ಅಲ್ಲಿ ವರ್ಕ್ ಮಾಡ್ಕೊಂಡು MSc ಇನ್ಫಾರ್ಮೇಶನ್ ಟೆಕ್ನಾಲಜಿನು ಮಾಡ್ಕೊಂಡು ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು ಅದು ಮಾಡ್ತಾ ಇದೆ ಸೊ ಹಂಗೆ ನಂಗೆ ಆಫರ್ ಬಂತು ಮ್ಯಾರೇಜ್ ಆಯ್ತು 2000 ಮ್ಯಾರೇಜ್ ಆಗ್ಬೇಕಾದ್ರೆ ಆಫರ್ ಬಂದಿದ್ದು ಮೈಸೂರಿಂದನೇ ಮೈಸೂರೇ ಸರ್ ಅವ್ರದ್ದು ಪ್ರಾಪರ್ ಶಶಿಧರ್ ಅವ್ರದ್ದು ಮೈಸೂರೇ ಅದಕ್ಕೆ ಮ್ಯಾರೇಜ್ ಆಯ್ತು ಬಟ್ ಮ್ಯಾರೇಜ್ ಆಗಿ 2 ಇಯರ್ಸ್ ಆದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂಬೇಕಾಯ್ತು ಮಕ್ಳದ್ದು ಅದಕ್ಕೆಲ್ಲ ಬ್ರೇಕ್ ಆಗಿ ಸೊ ಕ್ವಿಟ್ ಮಾಡ್ಲೇಬೇಕಾಗಿತ್ತು ಸೊ ಮತ್ತೆ ಇವಾಗ ಅಗೇನ್
ಈಗ ನಕ್ಷತ್ರ ನಾಡಿ ಆಗಸ್ಟ್ ಇಂದ ಕಲಿತೆ ಸರ್. ಆಗಸ್ಟ್ ಅವರು ಫಸ್ಟ್ HDFC ಅಲ್ಲಿ ಮ್ಯಾನೇಜರ್ ಆಗಿದ್ರು ಸರ್. ಬ್ಯಾಂಕಿಂಗ್ ಇಂಡಸ್ಟ್ರಿ. ಇವಾಗ ಆನಂದ್ ರಾಠಿ ಮ್ಯಾನೇಜ್ಮೆಂಟ್ ಇದ್ರು ಆನಂದ್ ರಾಠಿ ವರ್ಕ್ ಮಾಡ್ತಾ ಇದ್ರೆ ವೈಸ್ ಪ್ರೆಸಿಡೆಂಟ್. ಏನದು ಕಂಪನಿ? ಅದು ಬ್ಯಾಂಕಿಂಗ್ ಏನಾ? ಹಾ ಬ್ಯಾಂಕಿಂಗ್ ಸರ್. ಅಂದ್ರೆ ಇವರು ಒಂಥರ ಕೃಷಿಗೆ ಕೊಡುವಂತದ್ದ? ಹೌದು ಸರ್. ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಓಕೆ ಓಕೆ. ಅಂದ್ರೆ ಬ್ಯಾಂಕಿಂಗ್ ಇಂಡಸ್ಟ್ರಿಯಿಂದಾನೆ ಬಂದಿದ್ದಾರೆ ಅವಾಗಿಂದ? ಹೌದು. ಬಟ್ ಈಗ ನೀವು ಮೈಸೂರಲ್ಲೇ ಇದೀರಾ, ಎಲ್ಲಿದ್ದೀರಾ? ಇಲ್ಲ ಸರ್, ಇವಾಗ ನಾವು HDFC ಶಿಫ್ಟ್ ಆದ್ಮೇಲೆ ಇವಾಗ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವು, ಮತ್ತೆ ಅತ್ತೆ ಮಾವ ಕೊಳ್ಳೇಗಾಲಕ್ಕೆ ಶಿಫ್ಟ್ ಆದ್ರು. ಪ್ರಾಪರ್ ಮಠ ಮಂತ್ರ ಮಾಡಕ್ ಹೋಗಿದಾರಾ ಸರ್? ಇಲ್ಲ ಸರ್, ಪ್ರಾಪರ್ ಮೈಸೂರೇನೆ. ಅಲ್ಲ, ಈಗ ಕೊಳ್ಳೇಗ ಮೈಸೂರಿಂದ ಕೊಳ್ಳೇಗಾಲ ಯಾರಾದ್ರು ಹೋದ್ರು ಅಂದ್ರೆ ಮಠ ಮಂತ್ರ ಅಂತಾನೆ ಹೇಳೋದೆಲ್ಲರೂ. ಅಂದ್ರೆ ಹೆಂಗೆ ಅಂದ್ರೆ ಸರ್, ಮೈಸೂರಲ್ಲೇ ಇದ್ದಿದ್ದು ಎಲ್ಲ ಎಜುಕೇಶನ್, ಹಸ್ಬೆಂಡ್ ಎಜುಕೇಶನ್, ಅವ್ರ ಸಿಸ್ಟರ್ಸ್ ಎಲ್ಲ ಎಜುಕೇಶನ್, ಮ್ಯಾರಿಡ್ ಎಲ್ಲ ಇಲ್ಲೇ ಆಯ್ತು. ಬಟ್ ಸ್ವಂತ ಮನೆ ಮಾಡ್ಕೊಂಡು ಅಲ್ಲಿಗೆ ಒಂದು 3-4 years ಆಯ್ತು ಶಿಫ್ಟ್ ಆಗಿ. ಓಕೆ ಓಕೆ. ಆತರ ಏನಿಲ್ಲ ಸರ್, ಹಂಗಂತಾರೆ ಮಾಟ ಮಂತ್ರ ಹಂಗೆ ಹಿಂಗೆ ಹತ್ರ. ಬಟ್ ನಮ್ಗೆ ನಾವೆಲ್ಲ ಓಡಾಡ್ತಾ ಇರ್ತೀವಿ ಅವರು ಕೊಳ್ಳೆಗಾಲದಲ್ಲಿ. ಅದೇನ ಗೊತ್ತಿಲ್ಲಪ್ಪ, ಕೆಲವು ಕೇಬಲ್ ಗಳಲ್ಲಿ ಕೆಲವು ಎಲ್ಲ ಯಾವ್ದೋ ಇದರಲ್ಲಿ ವಾಹಿನಿಯಲ್ಲಿ ಎಲ್ಲ ನೋಡ್ತಾ ಇರ್ತೀವಿ, ಕೊಳ್ಳೇಗಾಲದ ಮಹಾನ್ ಮಾಂತ್ರಿಕರು, ಕೊಳ್ಳೇಗಾಲದ ಪ್ರಸಿದ್ಧ ಮಾಂತ್ರಿಕರು ಅಂತ. ನಾನು ಕೊಳ್ಳೇಗಾಲದಲ್ಲಿ ಹೋಗಿದ್ದೀನಿ 2-3 ಸತಿ. ಅಲ್ಲೆಲ್ಲ ಹುಡುಕ್ದೆ ಎಲ್ಲ ಕಡೆ ಎಲ್ ಮಾಡ್ತಾರೆ ಅಂತ. ಎಲ್ಲ ನಾರ್ಮಲ್ ಆಗಿ ದೋಸೆ ಅಂಗಡಿ ಮಾಡೋರಿದ್ರೆ ಎಲ್ ಬೇಕಾದ್ರೂ ಮಾಡ್ತಾರೆ ಸರ್. ಸ್ಪೆಸಿಫಿಕ್ ಆಗಿ ಕೊಳ್ಳೆಗಾಲದಲ್ಲೇ ಮಾಡ್ಬೇಕು ಅನ್ನೋ ತರ ಏನಿರಲ್ಲ. ಮಾಡಂಗಿದ್ರೆ ಮೈಸೂರಲ್ಲೂ ಮಾಡ್ತಾರೆ, ಬೆಂಗಳೂರಲ್ಲೂ ಮಾಡ್ತಾರೆ, ಬೇರೆ ಕಡೆನೂ ಮಾಡ್ತಾರೆ. ನಿಜ ನಿಜ. ಬಟ್ ಈ ಅಸ್ಟ್ರಾಲಜಿ ಎಲ್ಲ ಕಲ್ತ ಮೇಲೆ ಅದೆಲ್ಲ ನೆಗೆಟಿವಿಟಿ ಅಂತ ಅನ್ಸ್ತು ಸರ್, ನಂಗೆ ಟು ಬಿ ಫ್ರಾಂಕ್. ಅದೆಲ್ಲ ನೆಗೆಟಿವಿಟಿ ಅನ್ಸ್ತು. ಮುಂಚೆ ನನಗೂ ಯಾರಾದ್ರೂ ಯಾಕೆ ಅಲ್ಲಿ ಕೊಟ್ಟಿದ್ಯಾ ಹಂಗೆ ಹಿಂಗೆ ಅಂದಾಗ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇತ್ತು, ಮೇ ಬಿ ಇರಬಹುದಾ ಅನ್ನೋ ತರ. ಬಟ್ ಯಾವ ತರ ಹೇಳಿ ಅರ್ಥ ಆಗಿಲ್ಲ, ಯಾವ ತರ ಹೇಳಿ ಅಂತ ಅಂದ್ರೆ, ಇವಾಗ ಮುಂಚೆ ಎಲ್ಲ ಕೊಳ್ಳೇಗಾಲಕ್ಕೆ ಇವಾಗ ಶಿಫ್ಟ್ ಆಗಿದ್ದಾರೆ ಅತ್ತೆ ಮಾವ ಅಂದ ತಕ್ಷಣ ಎಲ್ಲರೂ ಒಬ್ಬೊಬ್ರು ಕೊಳ್ಳೇಗಾಲಕ್ಕೆ ಕೊಟ್ಟಿದ್ದೀರಾ ಮಗಳನ್ನ ಅಂತ ಆ ಕಡೆ ಈ ಕಡೆ ಹಿಂಗೆ ಜನಗಳು ಮಾತಾಡ್ಕೊಂಡು ಅಂದ್ರೆ ಸುಮ್ನೆ ಹಿಂಗೆ ರೂಮರ್ಸ್ ಅಲ್ವಾ ಸರ್, ಯಾಕೆ ಮಗಳನ್ನ ಅಲ್ಲಿ ಕೊಟ್ಟಿದ್ದೀರಾ ಇಲ್ಲಿ ಕೊಟ್ಟಿದ್ದೀರಾ ಅಂತ. ಕೊಳ್ಳೇಗಾಲ ಅನ್ನೋ ಊರು ಮಠ ಮಂತ್ರಕ್ಕೆ ಆತರ ಸ್ಪೆಸಿಫಿಕ್ ಆಗಿ ಸುಮ್ನೆ ಇವಾಗ ನಾವೆಲ್ಲ ಚೆನ್ನಾಗಿದ್ರು ಆತರ. ಒಂದು ಯಶೋಧ ಕಡೆಯವರಿಂದ ಒಂದು ವಿಚಾರ ನಮಗೆ ಸ್ಪಷ್ಟ ಏನಾಯ್ತು ಅಂದ್ರೆ, ಕೊಳ್ಳೇಗಾಲ ಇಸ್ ಎ ಬ್ಯೂಟಿಫುಲ್ ಸಿಟಿ ಲೈಕ್ ಬೆಂಗಳೂರು, ಪಾರ್ಟ್ ಆಫ್ ಬೆಂಗಳೂರು ತಗೋಬಹುದು ಇನ್ ಪಾಪ್ಯುಲೇಷನ್ ವೈಸ್. ಅಲ್ಲೂ ಕೂಡ ಮಾಲ್ ಇರುತ್ತೆ, ಅಲ್ಲೂ ಕೂಡ ಒಳ್ಳೆ ಸೀರೆ ಅಂಗಡಿ ಇದೆ, ಅಲ್ಲೂ ಕೂಡ ಮಸಾಲ ದೋಸೆ ಎಲ್ಲ ಹೋಟ್ಲು ಇದೆ. ಸೊ ಮಠ ಮಂತ್ರ ಸಿಗೋದಿಲ್ಲ ಅಲ್ಲಿ. ಸೊ ಎಲ್ಲ ಯಾರೋ ಒಬ್ರು ಬಂದು ಅಬ್ಸಿರೋದು. ಸೊ ಕೊಳ್ಳೇಗಾಲ ಅಂತ ಯಾವ್ದೋ ಮೂಲದಿಂದ ಬಂದಿರತಕ್ಕಂಥ ಯಾವ್ದೋ ಮನೆತನ ಇರ್ಬೋದು ಅಷ್ಟೇ. ಕೊಳ್ಳೆ ಕಾಲದಲ್ಲಿ ಯಾವ್ದೋ ಮನೆತಂದರ್ ಮಾಡಿರ್ಬೋದು, ಅದು ಇಡೀ ಕೊಳ್ಳೆ ಕಾಲಕ್ಕೆ ಹರಡ್ಬಿಟ್ಟಿದೆ. ಸೊ ನಾನು ಚೇಂಜ್ ಮಾಡ್ಕೋತೀನಿ. ಸೊ ಕೊಳ್ಳೇಗಾಲ ಇಸ್ ಎ ಗುಡ್ ಪ್ಲೇಸ್, ವಿಸಿಟಿಂಗ್ ಪ್ಲೇಸ್. ಮೋಸ್ಟ್ಲಿ ಅದು ಪ್ರಕೃತಿ ಹತ್ರ ನೇಚರ್ ಚೆನ್ನಾಗಿದೆ ಅಂತ ನಾನು ಹೋದಾಗ ತುಂಬಾ ಚೆನ್ನಾಗಿದೆ. ನೇಚರ್ ತುಂಬಾ ಚೆನ್ನಾಗಿದೆ, ಮತ್ತೆ ಒಂಥರ ಪರಿಸರ, ಅಲ್ಲಿ ಜನ ಎಲ್ಲ ಚೆನ್ನಾಗಿದ್ದಾರೆ ಸರ್. ನಾವು ಹೋಗ್ತಾ ಇರ್ತೀವಲ್ಲ, ಅವರು ಬರ್ತಾ ಇರ್ತಾರೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಸೊ ಹಾಗೆ ಮಕ್ಕಳು ನಿಮಗೆ? ನನ್ಗೆ ಇಬ್ರು ಮಕ್ಕಳು ಸರ್, ಇಬ್ರು ಗಂಡ್ ಮಕ್ಳು. ಒಬ್ಬ 5th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ ಇಲ್ಲಿ ಶೇಷಾದ್ರಿಪುರಂ ಸ್ಕೂಲ್ ಅಲ್ಲಿ, ಹೈಯರ್ ಪ್ರೈಮರಿ ಸ್ಕೂಲ್ ಅಲ್ಲಿ. ಇನ್ನೊಬ್ಬ 1st ಸ್ಟ್ಯಾಂಡರ್ಡ್ ಇವಾಗ. ಓಕೆ. ಅವನು ಮನೆ ಹತ್ರನೇ ಇಲ್ಲಿ ಆದಿತ್ಯ ಪಬ್ಲಿಕ್ ಸ್ಕೂಲ್ ಅಂತ ಇದೆ, ಅಲ್ಲಿ ಓದ್ತಾ ಇದ್ದಾನೆ ಸರ್. ಈಗ ನಮ್ಮ ವಾಹಿನಿ ನೋಡ್ತಾ ಇದ್ರಿ ನಮ್ದು ಮುಂಚೆಯಿಂದ. ಸೊ ಏನಕ್ಕೆ ಕಲಿಬೇಕು ಅಂತ ಇಷ್ಟ ಆಯ್ತು? ಯಾಕಂದ್ರೆ ಎಲ್ಲಾರು ಎದುರ್ಕೋತಾರೆ, ಇದ ಕಲಿಯಕಾಗತ್ತಾ, ಹೆಂಗಸರಿಗೆಲ್ಲ ಇದೆಲ್ಲ ಹೋಗುತ್ತಾ, ಹೆಂಗಸರು ಕಲಿಬೋದಾ, ಯಾವ್ದೋ ವರ್ಗದವ್ರು ಕಲಿಬೇಕು ಹಾಗೆ ಹೀಗೆ ಅಂತೆಲ್ಲ ಇರ್ತಕ್ಕಂಥದ್ದಲ್ವಾ? ನಿಮ್ಮ ಅಭಿಪ್ರಾಯ, ನೀವು ಕಲಿಬೇಕು ಅಂತ ಅನ್ನಿಸ್ದಾಗ ಯಾರ್ದು ಬೇಡ ಅಂತ ಎಷ್ಟ್ ಜನ ಹೇಳಿದ್ರು? ಬೇಡ ಅಂತ ಅನ್ನೋರು ಸ್ವಲ್ಪ ಜನ ಹೇಳಿರ್ಬೋದು ಸರ್. ಬಟ್ ಏನಕ್ಕೆ ಬೇಡ ಅಂತ ಹೇಳಿದ್ರು, ಏನ್ ಕಾರಣ? ಬೇಡ ಅಂತ ಹೇಳಿರೋರು ಏನಂದ್ರೆ ಫಿನಾನ್ಸ್ ಬಗ್ಗೆ ಸ್ವಲ್ಪ ರಿಲೇಟ್ ಮಾಡ್ಕೊಂಡು ಹೇಳಿರ್ತಾರೆ. ಅಷ್ಟು ಆ ದುಡ್ಡು ಇದ್ರೆ ಬೇರೆ ಏನಾದ್ರು ಮಾಡಬಹುದಲ್ವಾ ಅನ್ನೋ ಅಂದ್ರೆ. ಇವಾಗ ನನಗೆ ಕೇಳ್ತಾ ಇದಾರೆ, ಇದನ್ನು ಸ್ವಲ್ಪ ನೋಡಿ ಹೇಳು, ಇದನ್ನು ಸ್ವಲ್ಪ ನೋಡಿ ಹೇಳು ಅಂತ. ಬಟ್ ನನ್ಗೆಲ್ಲೋ ಒಂದ್ ಕಡೆ ಮೈಂಡ್, ನಾನು ಸ್ವಲ್ಪ ಬೇಸಿಕ್ ಕಲ್ತ್ಕೊಂಡು ನಂದನ್ನ ನೋಡ್ಕೊಬಿಡೋಣ ಅಂತ ನಂದು ಇಂಟೆನ್ಷನ್, ಟು ಬಿ ಫ್ರಾಂಕ್, ಹಂಗೆ ಇದ್ದಿದ್ದು ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಇದ್ದಿದ್ದು. ಬಟ್ ಅದ್ರ ಒಳಗಡೆ ಎಂಟ್ರಿ ಆದ್ಮೇಲೆ ಗೊತ್ತಾಯ್ತು, ಡಿಗ್ರಿ ವೈಸ್, ಅದು ದಶಾಭುಕ್ತಿ, ಅಂತರ್ಭುಕ್ತಿ, ರಿಯಲಿ ತುಂಬಾ, ಅದು ಹೆಂಗೆ ಅಂದ್ರೆ ತುಂಬಾ ವಾಸ್ಟ್ ಇದೆ ಸರ್. ಅದು ತುಂಬಾ ವಾಸ್ಟ್ ಇದೆ. ಇಷ್ಟಕ್ಕೆ ಇವಾಗ ನಾನು PhD ಮಾಡ್ತಾ ಇದೀನಿ, PhD ಮುಗ್ದೋಗುತ್ತೆ ಅಂತ ನಾನು ಹೇಳಕ್ ಆಗಲ್ಲ. ಈಗ ಒಂದೊಂದು ಕ್ಲಾಸ್ ಅಲ್ಲಿ ಈಗ 5th ಸ್ಟ್ಯಾಂಡರ್ಡ್ ಅಂತಂದ್ರೆ 5th ಸ್ಟ್ಯಾಂಡರ್ಡ್ ಮುಗ್ದೋಗ್ಬಿಡುತ್ತೆ ಅನ್ನೋ ತರ ಇಲ್ಲ. ಅದು ಹೆಂಗೆ ಅಂತಂದ್ರೆ ನಾವು ಫುಲ್ ಹಿಂದಿಂದ ಓದ್ತೀವಿ, ಮುಂದಿಂದ ಓದ್ತೀವಿ, ಅದು ನೆವರ್ ಎಂಡ್ಸ್ ಅಂತ ನನಗೆ ಅನ್ಸಿದೆ ಸರ್. ಟು ಬಿ ಫ್ರಾಂಕ್ ಅಂದ್ರೆ ನನಗೆ ಅದು ತುಂಬಾ ಆಳ ಇದೆ. ಈಗ ಕಲಿತಾ 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 ಇವಾಗ ಯಾರು ಒಂದ್ ನಂಬರ್ ಹೇಳಿದ್ರೆ, ಇವಾಗ ನೀವೇ ಒಂದ್ ಡೇಟ್ ಕೊಟ್ರೆ ಅದು ತಕ್ಕಂತ ನಮ್ಮ
ಅನ್ಕೊಂಡಿದ್ದೆ ಓ ಅಲ್ಲಿ 30 ಬಂದಿದೆ ಗುರುತತ್ವ ಇದೆ ಅಂದ್ರೆ ಹೆಂಗೆ ಅಂದ್ರೆ ಸರ್ ನಾವು ಅದಕ್ಕೆ ಫುಲ್ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀವಿ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀವಿ ನಮ್ಗೆ ಆ ಸಬ್ಜೆಕ್ಟ್ ಮತ್ತೆ ಇನ್ನೊಂದ್ ಏನಂದ್ರೆ ಕಲಿಬೇಕು ಅಂತ ಇನ್ನೊಂದು ನಿಮ್ಮ ಪಾಯಿಂಟ್ ಗೆ ನಾನು ಬರಕಿನ ಮುಂಚೆ ಈ ದುಡ್ಡಿದ್ರೆ ನೋಡಿ ಜನ ಈ ದುಡ್ಡಿದ್ರೆ ಇನ್ನೊಂದಕ್ಕೆ ಏನಾದ್ರು ಹಾಕ್ಬಹುದು ಅಂತ ಹೇಳ್ತಾರೆ ಜನ ಇನ್ನೊಂದ್ ಯಾವ್ದು ಇದಕ್ಕಿನ ಚೆನ್ನಾಗಿದೆ ಇನ್ನೊಂದು ಸರ್ ನಾನು ಅಲ್ಲ ಇದ್ರ ಬಿಟ್ರೆ ಈಗ ಜ್ಯೋತಿಷ್ಯ ಕಲಿಯೋದ್ ಬಿಟ್ರೆ ಜ್ಯೋತಿಷ್ಯಕ್ಕೆ ಒಂದು ಏನೋ ಎಕ್ಸ್ ಅಮೌಂಟ್ ಇಟ್ಕೊಳ್ಳೋಣ ಇದ್ರ ಬಿಟ್ರೆ ಇನ್ನೊಂದಕ್ಕೆ ಹಾಕ್ಬಹುದು ಅಂದ್ರೆ ಇದೇ ತರ ನೀವು ಮ್ಯಾಚ್ ಮಾಡ್ತಕ್ಕಂಥ ಸಬ್ಜೆಕ್ಟ್ ಯಾವ್ದಾದ್ರು ಇದೆಯಾ ಸರ್ ನನ್ಗೆ ಗೊತ್ತಿಲ್ಲ ಲೈಫ್ ನ ಬ್ಯೂಟಿಫುಲ್ ಆಗಿ ಮಾಡ್ಕೋಬೇಕು ಅಂತಂದ್ರೆ ಅಸ್ಟ್ರಾಲಜಿ ಕಲಿಬೇಕು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಸೊ ಲೈಫ್ ನ ಬ್ಯೂಟಿಫುಲ್ ಮಾಡ್ತಕ್ಕಂತ ಇನ್ನೊಂದು ಸಬ್ಜೆಕ್ಟ್ ಯಾವ್ದಿದೆ ಅಂತ ನಾನು ಕೇಳೋರ್ಗೆ ಅದನ್ನ ಕ್ವಶನ್ ಕೇಳಬೇಕು. ನಿಮ್ಗೆ ಯಾರೋ ಕೇಳೋದಲ್ಲ, ಇಲ್ಲಿ ನೀವು ಈ ಸಂಸ್ಥೆಗೆ ಹೋಗ್ತಾ ಇದ್ರಾ, ದುಡ್ಡು ಹಾಕ್ತಾ ಇದ್ರಾ, ಕಲಿತಾ ಇದ್ದೀರಾ, ಅದೇ ದುಡ್ಡಿದ್ರೆ ಇನ್ನೊಂದ್ ಮಾಡಬಹುದು, ಇನ್ನೊಂದ್ ಏನ್ ಮಾಡಬಹುದು? ಇನ್ನೊಂದ್ ಅಂತಂದ್ರೆ ಅದೇನ ಸೀರೆಗೆ ಹಾಕ್ಬಹುದು ಅಥವಾ ಇನ್ನೊಂದು. ಎಷ್ಟು ದಿವಸ ಬರ್ತಂತೆ ಸೀರೆಗೆ? ಬಟ್ ಇದು ನಾಲೆಜ್ ಸರ್, ನೀವ್ ಯಾವಾಗ್ಲೂ ಹೇಳ್ತಿರ್ತಾರೆ ಫಸ್ಟ್ ಸರಸ್ವತಿನ ತಗೊಳ್ರು, ನಿಮ್ ಹಿಂದೆ ಲಕ್ಷ್ಮಿ ಓಡ್ ಬರ್ತಾಳೆ ಅಂತ. ಬಟ್ ಸರಸ್ವತಿ ಅದನ್ನ ನಾವು ಎಷ್ಟು ನಾವು ಅವಾಗ ಸರಸ್ವತಿ ನಮ್ಗೆ ಗೇನ್ ಅಕ್ವೈರ್ ಮಾಡ್ತಾ ಮಾಡ್ತಾ ನಮ್ಗೆ ಲಕ್ಷ್ಮಿ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಸರ್. ಅಂದ್ರೆ ಇನ್ನೂ ಕಲಿಬೇಕಪ್ಪ, ಇನ್ನೂ ಜನಗಳ ಹತ್ರ ಒಳ್ಳೇದು ಅನ್ಸ್ಕೋಬೇಕಪ್ಪ, ಇನ್ನೂ ಕಲಿಬೇಕು, ಏನೋ ನಮ್ಮಿಂದ ಒಂದು ಜನಗಳಿಗೆ ಏನೋ ಒಂದು ನಮ್ಮಿಂದ ಏನೋ ಒಂದು ಸಹಾಯ ಆಗ್ತಾ ಇದೆ ಅನ್ನೋದು ಒಂದು ಖುಷಿ ಬರುತ್ತೆ ಸರ್, ಖುಷಿ ಸಿಗುತ್ತೆ. ಈಗ ನಮ್ಗೆ ಆಗಸ್ಟ್ ಇಂದ ನಾನು ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ, ನಿಮ್ ಪ್ರೆಡಿಕ್ಷನ್ ಹೋಗೋಕಿನ ಮುಂಚೆ ಒಂದು ಸಣ್ಣ ಬ್ರೇಕ್ ಹೋಗೋಣ. ಆ ಸಣ್ಣ ಬ್ರೇಕಿನ ಮುಂಚೆ ಆ MSc ಓದಿದ್ದಾರೆ ಇನ್ಫಾರ್ಮೇಶನ್ ಸೈನ್ಸ್, ಅವ್ರ ಜೊತೆ ನಾವು ಡಿಬೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರು ಅಷ್ಟು ಸ್ಪೀಡ್ ಅಲ್ಲಿ ಮಾತಾಡ್ತಾ ಇದ್ರೆ ನಾವು ಈಗ ಸೈಲೆಂಟ್ ಆಗ್ಬಿಟ್ಟಿದೀವಿ. ಓಕೆ, ಜಾತಕದ ಬಗ್ಗೆ ಇನ್ನಷ್ಟು ಕೇಳೋಣ ಒಂದು ಬ್ರೇಕ್ ಆದ್ಮೇಲೆ. ಕೇವಲ 15 ದಿನಗಳಲ್ಲಿ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಜಾತಕವನ್ನು ವಿಶ್ಲೇಷಣೆ ಮಾಡಬಹುದು. ಜಾತಕದಲ್ಲಿನ ಯಾವುದೇ ರೀತಿಯ ಸಮಸ್ಯೆಗೆ ಸುಲಭ ರೀತಿಯ ಪರಿಹಾರವನ್ನು ನೀವೇ ಮಾಡಿಕೊಳ್ಳಬಹುದು. 26:40 ಸಿಗುತ್ತೆ. ಹಾಗೆ 11:26:40 ಈ ತರಗತಿಯಲ್ಲಿ ವಿದ್ಯಾಭ್ಯಾಸ, ಹಣಕಾಸು, ಮದುವೆ ಜೀವನ, ಆರೋಗ್ಯ, ವ್ಯಾಪಾರ, ಸಂತಾನ, ವ್ಯಾಜ್ಯ, ವಿದೇಶ ಪ್ರಯಾಣ ಮುಂತಾದ ವಿಚಾರಗಳನ್ನು ದಶಾಭುಕ್ತಿಯ ಸಮಯದ ಅನುಗುಣವಾಗಿ ಕಲಿಯಬಹುದು. ಹುಟ್ಟಿದ ಸಮಯ ತಿಳಿಯದೇ ಇರುವವರಿಗೆ ಪ್ರಶ್ನಾಶಾಸ್ತ್ರ ಪ್ರಕಾರ ನಿಖರವಾಗಿ ಕಲಿಯಬಹುದು. ಈ ನಕ್ಷತ್ರ ನಾಡಿ ತರಗತಿಯು July 17 ಪ್ರಾರಂಭವಾಗುತ್ತಿದೆ. ಮನೆಯಲ್ಲೇ ಕುಳಿತು ವಾಟ್ಸ್ಆಪ್ ಹಾಗೂ ಜೂಮ್ ಆಪ್ ಮುಖಾಂತರ ಜ್ಯೋತಿಷ್ಯವನ್ನು ಕಲಿಯಿರಿ. ಈ ತರಗತಿಯ ಜೊತೆಗೆ 6 ಉಚಿತ ಗೋಲ್ಡ್ರಿ ಆಪ್ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಶ್ರೀಮತಿ ಯಶೋಧ ಅವರು ನಮ್ಮ ಜೊತೆ ಇದ್ದಾರೆ. MSc ಇನ್ ಇನ್ಫಾರ್ಮೇಶನ್ ಸೈನ್ಸ್ ಮತ್ತು BCom ಮಾಡಿದ್ದಾರೆ. ಮತ್ತು ಮೈಸೂರಿನವರು, ಈಗ ಬೆಂಗಳೂರಲ್ಲಿ ಇದ್ದಾರೆ. ಜ್ಯೋತಿಷ್ಯ ಕಲ್ತಿದ್ದಾರೆ. ಒಂಥರ ಫೈರ್ ಬ್ರ್ಯಾಂಡ್ ಥರ ಫಾಸ್ಟಾಗಿ ಹೇಳ್ತಾ ಇದ್ದಾರೆ. ಈ ಜ್ಯೋತಿಷ್ಯ ಕಲ್ತಾದ್ಮೇಲೆ ಇನ್ನೊಂದಷ್ಟು ವಿಚಾರಗಳನ್ನು ಹಂಚ್ಕೋಬೇಕು ಅಂತಿದ್ದಾರೆ, ಏನು ಅಂತ ಕೇಳೋಣ. ಸರ್ ಥ್ಯಾಂಕ್ ಯು ಸರ್. ಸರ್ ನನ್ಗೆ ಇವಾಗ ನನ್ಗೆ IT ಫೀಲ್ಡ್ ಅಲ್ಲಿ ಬ್ರೇಕ್ ಆದ್ಮೇಲೆ ನನ್ಗೆ ಮತ್ತೆ ಇನ್ನೇನಾದ್ರು ಮಾಡ್ಬೇಕು ಅಂತ ಅನ್ಸ್ತು, ಸೈಮಲ್ಟೇನಿಯಸ್ ಆಗಿ ಅಂದ್ರೆ ಇದು ಜ್ಯೋತಿಷ್ಯ ಮತ್ತೆ ಇದಾಗಿ. ಬಟ್ ನಂದು ಜ್ಯೋತಿಷ್ಯನೇ ಬರಬೇಕು ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಬಂದಿದೆ? ಇಲ್ಲ ಸರ್, ಮುಂಚೆ ಇಂಟ್ರೆಸ್ಟ್ ಇತ್ತು ಸರ್, ಇದಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹಿಂದೂ ಕ್ಯಾಲೆಂಡರ್ ಅಲ್ಲೆಲ್ಲ ನೋಡ್ತಾ ಇದೆ. ಬಟ್ ಇದು ಕಲ್ತ ಮೇಲೆ ನಮ್ಗೆ ಅದು ಡಿಗ್ರಿ ವೈಸ್ ಗೊತ್ತಾಗಿದೆ ಸರ್. ಈಗ ಸಾಮಾನ್ಯ ಈಗ ಒಂದು ಕುಂಡಲಿ ಹಾಕ ತಕ್ಷಣ ಯಾವ ಗ್ರಹ ಅಲ್ಲಿ ಇರೋದೇನೆ ನೋಡ್ಬಿಟ್ಟು ಅವ್ರು ಹಂಗೆ ಹೇಳ್ತಾರೆ. ಬಟ್ ಅದು ಹಿಂದೆ ಮುಂದೆ ಹೋಗಿರೋದು ಇದು ಯಾರು ಹೇಳೋದಿಲ್ಲ ಸರ್. ಅದು ಡಿಗ್ರಿ ವೈಸ್ ನಮ್ಗೆ ಎಷ್ಟು ಡಿಗ್ರಿಯಿಂದ ಸ್ಟಾರ್ಟ್ ಆಗಿದೆ ಅನ್ನೋದೇ ನೋಡ್ಬೇಕು ಸರ್, ಅದನ್ನೇ ನೋಡ್ತಲ್ಲ ಜನಗಳು. ಫಾರ್ ಎಕ್ಸಾಂಪಲ್, ಈಗ ನಂದು 28 ಸ್ಟಾರ್ಟ್ ಆಗಿದೆ ಅಂದ್ರೆ ಅಲ್ಲಿ ಖಂಡಿತವಾಗ್ಲೂ ನಂದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಗ್ರಹ. ನಂದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಬರುತ್ತೆ ಸರ್. ಗುರು ಸೆಕೆಂಡ್ ಪ್ಲೇಸ್ ಹೋದಾಗ ಅದು ಎಲ್ಲರೂ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಕಲ್ತ ಮೇಲೆ ನನ್ಗೆ ಗೊತ್ತಾಗಿದ್ದು ಅದು ಡಿಗ್ರಿ ವೈಸ್ ಹಿಂದೆ ಬಂದಿದೆ, ನಂದು ಲಗ್ನದಲ್ಲೇ ಗುರು ಇದ್ದಾರೆ ಅಂತ. ಯಾವ ಮುಂಚೆ ಎಲ್ಲ ನಿಮ್ಗೆ ಮಂಗಳ ದೋಷ ಇದೆ ಕುಜದೋಷ ಇದೆ ಅಂತಿದೆ. ಆ ಕುಜದೋಷ ನಂದು ಕುಂಡಲಿ ವೈಸ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಸೇಮ್ ರಾಶಿ. ಕುಜ ಎಲ್ಲಿದೆ? ಕುಜ 11 ಮನೇಲಿದೆ ಸರ್. ಅಯ್ಯೋ, ಕುಜ ದೋಷ ಅಂತ ಇದ್ರಾ? ಅಲ್ಲ ಅದು ಸರ್, ಹಂಗೆ ಕುಂಡಲಿ ನೋಡಿದಾಗ ಕುಜ ಅಲ್ಲಿ ಕೂತಿದ್ದಾರೆ ಸರ್. ಬಟ್ ಅದು ಡಿಗ್ರಿ ವೈಸ್, ನಂದು ಹೇಳದ್ನಲ್ಲ ಸರ್ 28 ಸ್ಟಾರ್ಟ್ ಆಗಿದೆ. ಅದು ಡಿಗ್ರಿ ವೈಸ್ ಚೆಕ್ ಮಾಡಿದಾಗ ಅದು ಹಿಂದಿನ ಮನೆಗೆ ಹೋಗಿದೆ, 11 ಮನೆಗೆ. ಅದು ಆಕ್ಚುಲಿ ಕುಂಡಲಿ ಪ್ರಕಾರ 12 ಮನೆಲಿದೆ, 11 ಮನೇಲಿ ಇದೆ ಸರ್. ರಾಶಿ ಪ್ರಕಾರ 12. ಹೌದು ಸರ್. ನೋಡಿ, ಇಲ್ಲೇ ಇದೇ ಒಂದು ನಿದರ್ಶನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಕುಜ ದೋಷ ಅನ್ನೋದಿಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮಗೆ, ಕುಜದೋಷ ಅನ್ನೋದಿಲ್ಲ. ಈ ಸಾಡೆ ಸಾತಿ ಅಂತ ಅವೆಲ್ಲ ಹಿಂದೆ ಹೋಗ್ಬೇಡಿ. ದೋಸ್ ಆರ್ ಆಲ್ ನಾಟ್ ಟ್ರೂ ಅಸ್ಟ್ರಾಲಜರ್ಸ್. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ದೇ ಆರ್ ನೆವರ್ ಎ ಅಸ್ಟ್ರಾಲಜರ್ಸ್. ನೀವು ಹೋಗಿ ಅದಕ್ಕೆ ಅವ್ರಿಗೆ ಕಾಂಪೌಂಡರ್ ಅಂತ ಹೆಸರಿಟ್ಟಿದ್ದೀನಿ. ಯಾರ್ಯಾರು ಈ ಕುಜದೋಷದ ಬಗ್ಗೆ ಮಾತಾಡ್ತಾರೆ ಅವ್ರು ನಂಬರ್ 1 ಕಾಂಪೌಂಡರು. ಯಾರ್ಯಾರು ಸಾಡೆ ಸತಿ ಬಗ್ಗೆ ಮಾತಾಡ್ತಾರೆ ಅವ್ರು ನಂಬರ್ 2 ಕಾಂಪೌಂಡರು. ದೋಷದ ಬಗ್ಗೆ ಮಾತಾಡ್ತಾರೆ ಅವರು ನಂಬರ್ 1 ಕಾಂಪೌಂಡರು.
100% ನಮ್ಮ ಹಿಂದೂ ಧರ್ಮ ಹಾಳು ಮಾಡಕ್ಕೆ ಇಷ್ಟು ಜನನೇ ಸಾಕು. ಇದನ್ನ ಹೊಡೆಯಕ್ಕೇನೆ ನಾನು ಪಾಠ ಹೇಳ್ಕೊಡ್ತೇನೆ ಎಲ್ಲರಿಗೂ ಕೂಡ. ಇವತ್ತು ಇಷ್ಟು ಚೆನ್ನಾಗಿ ಈ ಮೇಡಮ್ಮು ಒಂದು ಫಟಾಫಟ ಫಟ ಅಂತ ಹೇಳ್ತಾ ಇದಾರೆ. ಒಂದು MSc ಇನ್ಫಾರ್ಮೇಶನ್ ಮಾಡಿದ್ದಾರೆ, MSc ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಮಾಡ್ಬಿಟ್ಟು ಜ್ಯೋತಿಷ್ಯದ ಬಗ್ಗೆ ಬಂದು ಹೇಳ್ತಾ ಇದಾರೆ ಅಂದ್ರೆ ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ಇನ್ನೂ ನಮ್ಮ ಕ್ಲಾಸಿಗೆ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ. ಯಾವ ತರ ಅವ್ರು ಯಾರೋ ಯಾರನ್ನೋ ಕರ್ಕೊಂಡ್ಬಂದು ಒಂದು 8ನೇ ಕ್ಲಾಸ್ ಫೇಲ್ ಆಗಿದ್ದಾರೆ, ಅವ್ರು ಫೇಲ್ ಆಗಿದ್ದಾರೆ, ಅವ್ರಿಗೆ ಇನ್ನೇನು ದಾರಿ ಇರಲಿಲ್ಲ, ಇದನ್ನ ಏನೋ ಓದ್ಕೋತಾ ಇದಾರೆ ಅಲ್ಲ. ಎಲ್ಲಾ ರೀತಿಯ ಮಹಿಳೆಯರಿದ್ದಾರೆ, ಏನೂ ಓದಿಲ್ದೇ ಇರೋರು ಚೆನ್ನಾಗಿ ಇದನ್ನ ಕಲ್ತು ಚೆನ್ನಾಗಿ ಜ್ಯೋತಿಷ್ಯ ಮಾಡಿರೋರು ಇದ್ದಾರೆ. ಹೈ ಲೆವೆಲ್ MSc ಮಾಡಿಬಿಟ್ಟು ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಜ್ಯೋತಿಷ್ಯ ಅಂದ್ರೆ ಏನು, ಇದ್ರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಕಲ್ತಿದ್ದಾರೆ. ಇದು ವೀಕ್ಷಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಏನಕ್ಕೆ ಈ ಪಾಯಿಂಟ್ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಮಹಿಳೆಯರು ಕಲಿಬೇಕು ಅಂದಾಗ ಎರಡು ಮೂರು ವಿಚಾರದಲ್ಲಿ ಹಿಂದೆ ಹೋಗ್ಬಿಡ್ತೀರಾ. ಒಂದು, ಈ ಅಪ್ಪ ದೋಷನೇ ಹೇಳಲ್ವಲ್ಲ, ನಮ್ಮ ಮನೆ ಹತ್ರ ಯಾರೋ ಕೂತವ್ರೆ ಅವ್ರು ಏನ್ ತಗೊಂಡ್ರೆ, ನಿಮ್ ಮಗಳಿಗೆ ಕುಜದೋಷ, ಮದುವೆ ಆಗಲ್ಲ, ನಿಮ್ಮ ಮಗಳಿಗೆ 8ನೇ ಮನೆಯಲ್ಲಿ ರಾಹು ಕೂತಾನೆ ಗಡ ಸೋದೋಗ್ಬಿಡ್ತಾನೆ, ಆಮೇಲೆ 7ನೇ ಮನೆಯಲ್ಲಿ ಗುರು ಮತ್ತೆ ಶನಿ ಇರುತ್ತೆ, ಎರಡು ಮದುವೆ, ಏನು ಬಂಡಲ್ ಬಿಡ್ತಾರೆ. ಅಧಿಪತಿ ಎಲ್ಲೋ ಹೋಗಿರ್ತಾರಂತ ಅನ್ನೋದೇ ನೋಡಲ್ಲ, 7ನೇ ಮನೆ ಅಧಿಪತಿ ಎಲ್ಲೋ ಕೂತಿದ್ದಾರೆ ಅಂತ ಅನ್ನೋದು ನೋಡಲ್ಲ. 7ನೇ ಮನೆಯಲ್ಲಿ ಅಲ್ಲಿ ರೆಂಟ್ ಅಲ್ಲಿ ಇರೋರು ನೋಡ್ಬಿಟ್ಟು, ಅಲ್ಲಿ 7ರಲ್ಲಿ ಯಾರು ಕೂತಿದ್ದಾರೆ, 4 ಜನ ಕೂತಿರ, 4 ಗಂಡಂದಿರು, 3 ಜನ ಕೂತಿರ, 3 ಗಂಡಂದಿರು. ಇದೆಲ್ಲ ಜ್ಯೋತಿಷ್ಯನ ಈ ರೀತಿ ಆಗಕ್ ಸಾಧ್ಯನಾ? ಎಲ್ಲಾರು ಎರಡೆರಡು ಮದುವೆ ಆಗಿರೋರ್ದು ಜಾತಕಗಳಲ್ಲಿ ಎರಡೆರಡು ಗ್ರಹ ಕೂತಿದೆ 7ನೇ ಮನೆಯಲ್ಲಿ, ಸಾಧ್ಯನೇ ಇಲ್ಲ. ಇದೇ ತಪ್ಪು ಮಾಡ್ತಾ ಇರೋದು ನಮ್ಮ ಕರ್ನಾಟಕ ಜನತೆ, ತುಂಬಾ ದೊಡ್ಡ ದೊಡ್ಡ ತಪ್ಪು ಮಾಡ್ತಾ ಇದಾರೆ ಜ್ಯೋತಿಷ್ಯದ ವಿಚಾರದಲ್ಲಿ. ಅರ್ಧ ಜನ ಜ್ಯೋತಿಷ್ಯ ನಂಬಲ್ಲ, ಇನ್ನು ಅರ್ಧ ಜನ ಜ್ಯೋತಿಷ್ಯ ನಂಬುತ್ತಾ ಇದಾರೆ. ಯಾಕೆ ನಂಬ್ತಾ ಇದಾರೆ ಅಂದ್ರೆ ಅವ್ರಿಗೆ ಸಮಸ್ಯೆ ಇರೋದ್ರಿಂದ, ಅವ್ರಿಗೆ ಸರಾಗವಾಗಿ ಎಲ್ಲಾನು ಆಗಂಗಿದ್ರೆ ಯಾಕೆ ಜ್ಯೋತಿಷ್ಯಕ್ಕೆ ಯಾಕೆ ಬರ್ತಾ ಇದ್ರು? ಸಮಸ್ಯೆ ಇರೋದ್ರಿಂದ ಜ್ಯೋತಿಷ್ಯ ನಂಬ್ತಾ ಇದಾರೆ. ಆ ಸಮಸ್ಯೆಗೋಸ್ಕರ ಜ್ಯೋತಿಷ್ಯಕ್ಕೆ ಬಂದಾಗ ಏನಾಗ್ಬಿಡುತ್ತೆ, ಅವ್ರಿಗೆ ಅಲ್ಲಿ ಬರೀ ದೋಷ ಹೇಳ್ತಾರೆ, ಪೂಜೆ ಮಾಡಿಸಿ. ಮೊನ್ನೆ ಯಾರೋ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪೂಜೆಗೆ 15,000 ರೂಪಾಯಿ ಅಂತ ಒನ್ ಟೈಮ್, ಅಲ್ಲೂ ಸಾಮೂಹಿಕದಲ್ಲಿ ಕುತ್ಕೊಂಡು ಮುಗಿಸ್ತಾರೆ, 15,000 ನಮ್ದು ಕ್ಲಾಸೇ ಮುಗಿದೋಗುತ್ತೆ, ಸಂಪಾದನೆ ಮಾಡ್ಬೋದು. ಚೆನ್ನಾಗಿದ್ರೆ ಏನ್ ಮಾಡೋದು ಸರ್, ಅದೇ ದುಡ್ಡು ಕೊಡ್ತಿದ್ರೆ. ಅದನ್ನೇ ಹೇಳೋದು, ನಮ್ದ್ರಲ್ಲಿ ಮಾಡ್ಬಿಟ್ಟು ಸಂಪಾದನೆ ಮಾಡ್ಬೋದಲ್ಲ. ಇನ್ನೊಂದೇನೋ ಕೆಲವು ವಿಚಾರಗಳು ಹೇಳ್ತಾ ಇದ್ದೀನಿ ಸರ್. ಅದೇ ಸರ್, ಇವಾಗ ನಂದು ನೋಡ್ಕೊಂಡೆ, ದಶಾಭುಕ್ತಿ ಅಂತರ್ಭುಕ್ತಿ ನೋಡ್ಕೊಂಡೆ, ಅಲ್ಲಿ ಗುರು ಬಂದಿತ್ತು, ಟೀಚಿಂಗ್ ಪ್ರೊಫೆಷನ್ ಸೂಟ್ ಆಗ್ಬೋದು ಅಂತ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದೆ ಅಂತಂದ್ರೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಕ್ಲಿಕ್ ಆಯ್ತು ಸರ್. ಈಗ ಅಲ್ಲೇ ನನ್ನ ಟೀಚಿಂಗ್ ಟೀಚಿಂಗ್ ಮಾಡ್ತಾ ಇದ್ದೀನಿ ಸರ್, 1-7th ಗ್ರೇಡ್ ತಗೊಂತೀವಿ ICSE ಸಿಲೆಬಸ್. ಅದಕ್ಕೆ ನಿಮ್ ನೋಡ್ಕೊಂಡೆ ನಾನು, ಅದೇನೋ ಒಂದು ಬಂದ್ಬಿಟ್ಟಿದೆ ಸರ್. ಅಂದ್ರೆ ಒಂದು ಒಂದು ಸೇವೆ ಅನ್ನೋದಕ್ಕಿಂತ ಏನೋ ಒಂಥರ ಪ್ರೊಫೆಷನ್ ಇಷ್ಟ ಆಗಿದೆ ನನಗೆ. ಆಕ್ಚುಲಿ ಅಲ್ಲಿಂದ ಇಲ್ಲಿಗೆ ಬರೋದು ಸ್ವಲ್ಪ ಕಷ್ಟನೇ, ಐಟಿ ಫೀಲ್ಡ್ ಇಂದ ಇಲ್ಲಿಗೆ ಬರೋದು. ನಿಮಗೆ ಜ್ಯೋತಿಷ್ಯ ಕಲ್ತಾದ್ಮೇಲೆ ಜ್ಯೋತಿಷ್ಯ ಕಲಿಯಕ್ಕಿಂತ ಮುಂಚೆ ನಿಮಗೆ ಒಂಥರ ಸಂತೋಷ, ಆ ಒಂದು ಸುಖ, ಒಂಥರ ಅದೆಲ್ಲ ಕ್ಲಿಯರ್ ಬಂದಿದ್ಯಾ ಸರ್ ಕಲ್ತಾದ್ಮೇಲೆ? ಕಲ್ತಾದ್ಮೇಲೆ ಸರ್, ಇದನ್ ಮುಂಚೆ ಕಲಿಬೇಕು ಅಂತ ಅಂತ ಅನ್ಸಿದ್ದು ನಿಜವಾಗ್ಲೂ ದಿನ ಅಂತ ದಿನ ಹೇಳ್ಕೊತಾ ಇರ್ತೀನಿ ಮುಂಚೆನೆ ಕಲಿಬೇಕಿತ್ತು ಅಂತ. ಬಟ್ ಇನ್ನೊಂದ್ ಮೇನ್ ಅಂದ್ರೆ ನನಗೆ 24 hours ಖಂಡಿತವಾಗ್ಲೂ ಸಾಲ್ತಾ ಇಲ್ಲ, 24 hours ಸಾಲ್ತಾನೆ ಇಲ್ಲ ಸರ್. ಟು ಬಿ ಫ್ರಾಂಕ್, ಇದು ಮಾಡೋಣ ಅದು ಮಾಡೋಣ, ಮತ್ತೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರಲ್ಲ ಸರ್. ಇವಾಗ ಜಾತಕದಲ್ಲಿ ಹಿಂಗಿದೆ, ಒಳ್ಳೆ ಪಾಯಿಂಟ್ ವೀಕ್ಷಕರ, ಇದು ಒಳ್ಳೆ ಪಾಯಿಂಟ್ ಮೇಡಮ್ ಹೇಳಿರೋದು. ನೆಗೆಟಿವ್ ಥಾಟ್ಸ್ ಬರಲ್ಲ ಸರ್ ಖಂಡಿತವಾಗ್ಲೂ. ಯಾರ್ಯಾರು ನೆಗೆಟಿವ್ ಇದ್ದೀರಾ ಲೈಫ್ ಅಲ್ಲಿ, ಯಾರ್ಯಾರು ದುಃಖದಲ್ಲಿದ್ದೀರಾ, ಯಾರ್ಯಾರು ಸಂಕಟದಲ್ಲಿದ್ದೀರಾ, ನೀವು ನಕ್ಷತ್ರ ನಾಡಿ ಕಲೀರಿ. ಅಯ್ಯೋ ಅಯ್ಯೋ ಅನ್ನೋದು ಬಿಟ್ಬಿಡ್ತೀವಿ ಸರ್. ಅಯ್ಯ ಇಷ್ಟೇ, ಈ ಲೈಫ್ ಚೆನ್ನಾಗಿಲ್ವಾ, ಇದಕ್ಕೆ ಹೋಗೋಣ. ಈಗ ಮ್ಯಾರಿಡ್ ಲೈಫ್ ಚೆನ್ನಾಗಿಲ್ಲ ಅಂತಂದ್ಮೇಲೆ ಬೇರೆ ಕಡೆ ತುಂಬಾ ಚೆನ್ನಾಗಿರುತ್ತೆ ಸರ್. ಇವಾಗ ಮ್ಯಾರಿಡ್ ಲೈಫ್ ಚೆನ್ನಾಗಿಲ್ಲಾಂದ್ಮೇಲೆ ಇವಾಗ ಮ್ಯಾರಿಡ್ ಲೈಫ್ ಚೆನ್ನಾಗಿದ್ಬಿಟ್ರೆ ಬರೀ ಮ್ಯಾರಿಡ್ ಲೈಫ್ ಅದರಲ್ಲೇ ಇರಬೇಕು, ಬೇರೆ ಏನು ನಾವು ಸಾಧನೆ ಮಾಡಕ್ ಆಗಲ್ವಲ್ಲ ಸರ್. ಆತರ ಅಂದ್ರೆ ಇವಾಗ ಅದನ್ನೇ ಕಾನ್ಸಂಟ್ರೇಷನ್ ಮಾಡೋದ್ಕಿಂತ ಹೆಚ್ಚಾಗಿ ನಾವು ಬೇರೆ ಕಡೆ ಕನ್ವರ್ಟ್ ಆಗ್ಬೋದು, ಡೈವರ್ಟ್ ಆಗ್ಬೋದು. 24 hours ನಿಜ ಸಾಲ್ತಾ ಇಲ್ಲ, ಮತ್ತೆ ಅದು ಒಬ್ಬರು ಕೇಳ್ತಾ 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 ನಮ್ಗೆ ಇನ್ನೂ ಅದ್ರ ಬಗ್ಗೆ ಇನ್ನೂ ಕಲಿಬೇಕು. ಜಾತಕ ಇವಾಗ ನೋಡಿದ್ರೆ 250 ಆಗಿದೆ ಸರ್, 250 ಜಾತಕ ನೋಡಿ, ಖಂಡಿತ ಆಗಿದೆ. ಬಟ್ ಜನ ಇವಾಗ ದುಡ್ಡು ಕೊಡ್ತಾ ಇದಾರ, ಸುಮ್ನೆ ಫ್ರೀ ಕೇಳ್ತಾ ಇದಾರೆ, ಕೊಡ್ತಾರೆ ಸರ್. ಬಟ್ ಅದೇ ಪ್ರೊಡಕ್ಷನ್ ಖಂಡಿತ ಆಗ್ತಾ 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 ಅವ್ರಿಗೆ ಇನ್ನೂ ತುಂಬಾ ಇದಾಗ್ತಿದೆ. ಮತ್ತೆ ಇನ್ನೊಂದು ಲಾಸ್ಟ್ ಹೇಳ್ಬೇಕು ಸರ್, ಜಾತಕದಲ್ಲಿ ಏನೇ ಇರಲಿ ಹೆಂಗೆ ಇರ್ಲಿ ಸರ್, ಈಗ ನೀವು ರೇಖೆ ಹೇಳ್ಕೊಟ್ಟಿರೋದು ಮೆಡಿಟೇಷನ್ ನಿಜವಾಗ್ಲು ತುಂಬಾ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಸರ್. ಅಂದ್ರೆ ಜಾತಕನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಜಾತಕನ ನಾವು ಬದಲಾವಣೆ ಮಾಡಕ್ ಆಗಲ್ಲ. ಇವಾಗ ನಾವು ನಮ್ದು ಹೆಂಗಿರುತ್ತೆ ಅದನ್ನ ಏನು ಚೇಂಜ್ ಮಾಡಕ್ ಆಗಲ್ಲ. 800 ರೂಪೀಸ್ ಅಲ್ಲಿ ನಾವು 3 ಕ್ಲಾಸ್ ಮಾಡಿದೀವಿ, 3 ಕ್ಲಾಸ್ ಕ್ರಿಸ್ಟಲ್ಸ್ ತುಂಬಾ ವರ್ಕ್ ಆಗ್ತಿದೆ, ನಾವೆಲ್ಲ ಹಾಕೊಂಡಿದೀವಿ ಕ್ರಿಸ್ಟಲ್ಸ್ ಎಲ್ಲ. ಹೆಂಗೆ ಅಂದ್ರೆ ನಮ್ಗೆ ನೆಗೆಟಿವ್ ಥಾಟ್ಸ್ ಬಂದ್ರು ಅಯ್ಯೋ ಬಿಡು ಪರವಾಗಿಲ್ಲ ನಾವ್ ಏನಾರು ಓದ್ಕೊಳ್ಳೋಣ, ನಾವೇನಾದ್ರು ಮಾಡೋಣ, ಕಾನ್ಸಂಟ್ರೇಷನ್ ಬರ್ತಿರುತ್ತೆ. ಮುಂಚೆ ತರಾನೇ ಎಲ್ಲ ಹೇಳ್ತಿರ್ತಾರೆ, ಬಟ್ ನಮ್ಗೆ ಆ ನೆಗೆಟಿವ್ ಥಾಟ್ಸ್ ಕಡೆ ನಾವು ಹೋಗೋದಿಲ್ಲ ಸರ್ ಜಾಸ್ತಿ. ವೆರಿ ಗುಡ್, ವೆರಿ ಹೋಗೋದಿಲ್ಲ. ಮತ್ತೆ ಅಯ್ಯೋ ಬಿಡಪ್ಪ ಇದೇನು, ನಮ್ಗೆ ಇನ್ನು ಕಲಿಯೋದು ತುಂಬಾ, ಅದು ಒಂಥರ ಅಕ್ವೈರ್ ಮಾಡ್ಕೋಬೇಕು ಅನ್ಸುತ್ತೆ ನಾಲೆಡ್ಜ್ ನ ಎಲ್ಲಾ ಫೀಲ್ಡ್ ಅಲ್ಲೂ ಸರ್, ಎಲ್ಲಾ ಫೀಲ್ಡ್ ಅಲ್ಲೂ. ಮತ್ತೆ ಐಡೆಂಟಿಟಿ ಖಂಡಿತವಾಗ್ಲೂ ಸಿಕ್ಕೇ ಸಿಕ್ಕುತ್ತೆ.
ಐಡೆಂಟಿಟಿ ಅಂತ ಸಿಕ್ಕಿದೆ. ಬಟ್ ನಿಮ್ಮ ಲೇಡೀಸ್ ಜ್ಯೋತಿಷ್ಯ ಹೇಳ್ತಾ ಇದಾರೆ, ಅದ್ರದ್ದೇನು ನೆಗೆಟಿವ್ ಬಂದಿಲ್ಲ ಆತರ ಏನು ಬಂದಿಲ್ಲ, ಬಟ್ ಅವ್ರು ಹಂಗ ಹೇಳಿದಾಗ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ತಿಳ್ಕೊತೀನಿ ನಾನು. ಅಷ್ಟೇ ಅಷ್ಟೇ ಸರ್. ಬಟ್ ನಿಮ್ಗೆ 250 ಜನ ಬಂದಿದ್ರಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಫಸ್ಟ್ ಇದೊಂದು ವೀಕ್ಷಕರು, ಇದೊಂದು ಪಾಯಿಂಟ್. ಲೇಡೀಸ್ ಕಲ್ತ್ರೆ ಮರ್ಯಾದೆ ಇರಲ್ಲ, ಲೇಡೀಸ್ ಕಲ್ತ್ರೆ ನಮ್ಮ ಹತ್ರ ಬರಲ್ಲ, ಇವೆಲ್ಲ ಸುಳ್ಳು, ಇವೆಲ್ಲ ಸುಳ್ಳು. ಇವತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಯಾರಪ್ಪ? ಫೈನಾನ್ಸ್ ಮಿನಿಸ್ಟರ್ ಯಾರು ಅಲ್ವಾ? ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸ್ಮೃತಿ ಇರಾನಿ, ಅವರು ಲೇಡಿನೇ. ಅರ್ಥ ಆಯ್ತಲ್ವಾ? ಎಷ್ಟು ಜನ ಬೇಕು? ನಮ್ಮ MP ಇವರು ಇವರಾಗಿದ್ದಾರೆ ಯಾರು, ಸುಮಲತಾ ಮೇಡಮ್ ಅವರು, ಅವರು ಕೂಡ ಮಹಿಳೆ. ಯಾಕೆ ಮಹಿಳೆಯರು ಆತರ ಥಿಂಕ್ ಮಾಡ್ತೀರಾ? ಜ್ಯೋತಿಷ್ಯ ಮಾತ್ರ ನಿಮ್ಗೆ, ಜ್ಯೋತಿಷ್ಯ ಬಿಟ್ಟು ಇನ್ನು ದೊಡ್ಡ ದೊಡ್ಡ ಉನ್ನತ ಹುದ್ದೆ ಅಂದ್ರೆ ಒಂದು ರಾಜಕೀಯ ಅಥವಾ ಒಂದು ಕಿರಣ್ ಮಜುಮ್ದಾರ್ ತಗೊಳ್ಳಿ, ಟಾಪ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥವ್ರವರೆಲ್ಲ. ಸೊ ಅವರೆಲ್ಲ ಮಹಿಳೆಯರಾಗಿರತಕ್ಕಂಥವ್ರು ಎಷ್ಟೋ ಜನ IPS ಅಲ್ಲಿ ಕಿರಣ್ ಬೇಡಿ ಇದ್ದಾರೆ. ಸೊ ಇವರೆಲ್ಲ ಇರ್ಬೇಕಾದ್ರೆ ಜ್ಯೋತಿಷ್ಯನ ಯಾಕೆ ಗಂಡಸರ್ಗೆ ಮಾತ್ರ ಇರಬೇಕು? ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳಿ. ಎರಡನೇ ಪಾಯಿಂಟು, ಇದೇನು ಗಂಡಸರು ಕಲ್ತು ಇದ್ರಲ್ಲಿ ಮಾಡುವಂತದ್ದು ಏನು ಇಲ್ಲ ಇಲ್ಲಿ. ಇಲ್ಲಿ ನಮಗೆ ಮಂತ್ರ ಹೇಳ್ಕೋಬೇಕು, ಗಾಯತ್ರಿ ಜಪ ಮಾಡ್ಕೋಬೇಕು, ಅವಾಗಲೇ ಒಲಿಯೋದು, ಇವೆಲ್ಲ ನಾಟಕ, ಕಂಪ್ಲೀಟ್ ನಾಟಕ. ಮನಸ್ಸು ಶುದ್ಧಿ ಆದ್ರೆ ಯಾವ ಮಂತ್ರನೂ ಬೇಡ. ಮನಸ್ಸು ಅಶುದ್ಧಿ ಆದ್ರೆ ಗಾಯತ್ರಿ ಮಂತ್ರ ನೀವು 1000 ಜಪ ಮಾಡಿದ್ರು ಒಲಿಯಲ್ಲ. ಇದನ್ನೆಲ್ಲರೂ ತಿಳ್ಕೋಬೇಕು. ಗಾಯತ್ರಿ ಜಪ ಮಾಡಿದ ತಕ್ಷಣ ನಮ್ಗೆ ಒಳ್ಳೇದಾಗುತ್ತೆ ಅಂತಂದ್ರೆ, ಪ್ಲೀಸ್ ಥಿಂಕ್ 10 times. ಮಾಡೋದು ಅನಾಚಾರ ಮಾಡ್ಬಿಟ್ಟು ಮನಸ್ಸಲ್ಲಿ ಇನ್ನೊಬ್ಬರ ಮೇಲೆ ಅಸೂಯೆ ಇಟ್ಕೊಂಡು, ಮನಸ್ಸಲ್ಲಿ ಇನ್ನೊಬ್ರಿಗೂ ಹಾಳಾಗ್ಲಿ ಅಂತ ಇಟ್ಕೊಂಡು, ಅವನ ಮೇಲೆ ಹೊಟ್ಟೆ ಉರಿ ಇಟ್ಕೊಂಡು, ಇಂಥವ್ ನಿಂಗೆ ಮಾಡ್ತಾ ಇದ್ದಾನೆ ಅಂತ ಹೊಟ್ಟೆ ಉರಿ ಇಟ್ಕೊಂಡು ನೀವು ಹಿಂಗೆ ಕುತ್ಕೊಂಡು ಜಪ ಮಾಡಿದ್ರೆ ಗಾಯತ್ರಿ ಜಪನು ಗಾಯತ್ರಿನೂ ಬರಲ್ಲ ನಿಮ್ಮ ಹತ್ರ. ಈ ಶಿವ ಇನ್ನು ಅವರು ಗಂಡನೂ ಬರಲ್ಲ, ಬ್ರಹ್ಮನೂ ಬರಲ್ಲ, ಯಾರು ಬರಲ್ಲ ನಿಮ್ಮ ಹತ್ರ. ದಿಸ್ ಇಸ್ ವಾಟ್ ನಮ್ಮ ವೇದದಲ್ಲಿ ಬರೆದಿದೆ. ಫಸ್ಟ್ ದಿ ಕ್ಲೀನೆಸ್ಟ್ ಸ್ಲೇಟ್ ಶುಡ್ ಬಿ ದಿ ಮೈಂಡ್ ಅಂಡ್ ದಿ ಮನಸ್. ಇಫ್ ಇಟ್ ಇಸ್ ಕ್ಲೀನ್ ದೇರ್ ಇಸ್ ನೋ ಮಂತ್ರ ರಿಕ್ವೈರ್ಡ್. ಅದು ಆದ್ಮೇಲೆ ಸಾಧನೆ, ಅದು ಮಂತ್ರ ಹೇಳ್ತಕ್ಕಂಥದ್ದು, ಗಾಯತ್ರಿ ಜಪ ಮಾಡ್ತಕ್ಕಂಥದ್ದು ಸಾಧನೆ. ಆ ಸಾಧನೆ ಯಾವಾಗ ಎಂಟ್ರಿ ಆಗುತ್ತೆ ಅಂದ್ರೆ ಅದನ್ನೇ ತನು ಮನ ಶುದ್ಧಿ ಇರ್ತಕ್ಕಂಥವ್ರಿಗೆ ಮಾತ್ರನೇ. ಸೊ ಇನ್ನ ಲಾಸ್ಟ್ ಒಂದು ಸ್ವಲ್ಪ ಮಿನಿಟ್ಸ್ ಇದೆ, ನೀವ್ ಏನ್ ಹೇಳ್ಬೇಕು ಅಂತ ಹೇಳ್ಬಿಟ್ಟು. ಸರ್, ಏನಂದ್ರೆ ಇವಾಗ ತುಂಬಾ ಜನ ನನ್ ಕಾಲ್ ಮಾಡೋರು ಒಂದು ಹೇಳ್ತಾರೆ, ನೀವೇ ಇಷ್ಟು ನಾಲೆಡ್ಜ್ ಕಲ್ತಿದ್ದೀರಾ, ನೀವ್ ಗುರುಗಳ ಹತ್ರ ನಿಮ್ ಗುರುಗಳು ಇನ್ನೆಷ್ಟು ನಾಲೆಡ್ಜ್ ಹೇಳ್ಬೋದು. ನಾನೇ ಇವಾಗ ಒಂದ್ ಏನಾದ್ರು ಕೇಳಿದ್ರೆ ಅಷ್ಟೊಂದು ಇನ್ಫಾರ್ಮೇಶನ್ ಹೇಳ್ತೀನಿ. ಮೇಡಮ್, ನೀವ್ ಎಲ್ಲಿ ಕಲ್ತಿದ್ದೀರಾ, ನಿಮ್ಗೆ ಇಷ್ಟು ಇನ್ಫಾರ್ಮೇಶನ್ ಇದ್ರೆ ನಿಮ್ ಗುರುಗಳಿಗೆ ಇನ್ನೆಷ್ಟು ಇನ್ಫಾರ್ಮೇಶನ್ ಇರುತ್ತೆ ಅಂತ ತುಂಬಾ ಜನ ಕೇಳಿದ್ದಾರೆ. ಬಟ್ ಇನ್ನೊಂದು ಏನಂತಂದ್ರೆ, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ಸರ್ ಜ್ಯೋತಿಷ್ಯ. ಯಾಕಂದ್ರೆ ತುಂಬಾ ಜನ, ಮೇಡಮ್ ನನಗೂ ತುಂಬಾ ಕಲೆಕ್ ಇಷ್ಟ, ಬಟ್ ಅದನ್ನ ಮತ್ತೆ ಮಾವ ಸಪೋರ್ಟ್ ಮಾಡಲ್ಲ, ಗಂಡ ಸಪೋರ್ಟ್ ಮಾಡಲ್ಲ ಅಂತಾರೆ. ದಯವಿಟ್ಟು ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ನಿಜವಾಗ್ಲೂ ಸ್ವಲ್ಪ ಸಪೋರ್ಟ್ ಮಾಡಿ ಕಲಿಯೋದಕ್ಕೆ, ಅವರು ಫ್ರೀ ಟೈಮ್ ಅಲ್ಲಿ ಕಲಿಯಕ್ಕೆ. ಒಂದು ಆಡ್ ಮಾಡ್ಬಿಡ್ತೀನಿ ಹೇಳಿದಕ್ಕೆ, ಅವ್ರ ಹೆಣ್ಮಕ್ಳಿಗೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ಅವ್ರ ಮನೇನ ಯಾವ್ದು ಸಮಸ್ಯೆ ಇಲ್ದಂಗೆ ನೋಡ್ಕೊಂಡು ಹೋಗ್ತಾರೆ. ನಾನು ಎಷ್ಟು ಜನ ಲೇಡೀಸ್ ನೋಡಿದೀನಿ ಸರ್, ಜ್ಯೋತಿಷ್ಯ ಕಲ್ತ ಮೇಲೆ ನಾವು ಎಷ್ಟೊಂದು ವಿಚಾರಗಳನ್ನ ನಾನು ಗೈಡ್ ಮಾಡಿ ಮಾಡಿ, ನಮ್ಮ ಹಸ್ಬೆಂಡ್ ಆ ಕಂಪ್ನಿ ಬೇಡ, ಈ ಕಂಪ್ನಿಗೆ ಹೋಗ್ಬೇಡ, ಈಗ ನಿನಗೆ ಬಾಸ್ ಬೈತಾ ಇರ್ತಾರೆ. ಅದ್ ಪ್ರತಿ ಅವರು ಎಷ್ಟು ಅಂದ್ರೆ, ಈಗ ನಾನು ನನ್ನ ವೈಫ್ ಜಾತಕ ಏನಿದೆ ಅದನ್ನ ನೋಡಕ್ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಲೇಡೀಸ್ಗೆ ಆ ಅಂತರ್ಭುಕ್ತಿ ಏನ್ ನಡೀತಾ ಇದೆ, ಆಮೇಲೆ ಟ್ರಾನ್ಸಿಟ್ ಏನ್ ಮಾಡ್ತಾ ಇದೆ, ಇವತ್ತಿಗೆ ಹೋಗ್ತಾ ಇದ್ರೆ ಏನೋ ಆಕ್ಸಿಡೆಂಟ್ ಆಗ್ಬಿಡುತ್ತಾ, ಅದನ್ನ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಸೇಫ್ ಗಾರ್ಡ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಪರಿಹಾರಗಳು ಮಾಡ್ಕೊಳ್ತಾ ಇದಾರೆ ಅಂದ್ರೆ, ಇದಕ್ಕಿನ ಹೆಚ್ಚಾಗಿರ್ತಕ್ಕಂತ ಇನ್ನೊಂದು ಕಡೆ ಕಾಂಪೌಂಡರ್ ಹತ್ರ ಹೋಗ್ಬಿಟ್ಟು ಹಾಳು ಮಾಡ್ಕೊಳ್ಳೋ ಬದಲು, ಮೇಡಮ್ ಹೇಳಿದಂಗೆ ಕಲ್ತಾಗ ಮಾತ್ರ ಒಂದೊಂದು ಸ್ಟೆಪ್ ಅವ್ರು ಹೇಳಿದ ರೀತಿ ಅದು. ಹೌದು ಸರ್. ಸೊ ಅದಕ್ಕೆ ಅತ್ತೆ ಮಾವ ಒಪ್ಕೋಬೇಕು ಅದನ್ನ. ಸಪೋರ್ಟ್ ಜನ ಏನ್ ಗೊತ್ತಾ ಮೇಡಮ್, ಕರೆಕ್ಟ್ ಫೈನಲ್ ಆಗಿ ತಿಳ್ಕೊಂಡಿರೋದು, ಜ್ಯೋತಿಷ್ಯ ಅಂದ್ರೆ ಮಾಟ ಮಂತ್ರ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಸರ್, ಆ ಕಾರಣದಿಂದಾನೇ ಬೇಡ. ನೆಗೆಟಿವ್ ಥಾಟ್ಸ್ ಏನು ಬರಲ್ಲ ಸರ್, ಇದು ಕಲ್ತ್ರೆ ಏನು ಬರಲ್ಲ. ಮತ್ತೆ ಇನ್ನೊಂದ್ ಏನಂತಂದ್ರೆ, ನನಗಂತೂ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಅದಕ್ಕೆ ನಾನು ಇಷ್ಟು ಮುಂದೆ ಬರಕಾಯ್ತು, ಎಲ್ಲ ಮ್ಯಾನೇಜ್ ಮಾಡಕ್ ಆಗ್ತಾ ಇದೆ. ಬಟ್ ಹಂಗೇನೆ ಸ್ವಲ್ಪ ಹೆಣ್ಮಕ್ಳು ತುಂಬಾ ಜನ ಫೋನ್ ಮಾಡಿದ್ರು, ಮೇಡಮ್ ನಮಗೂ ಇಷ್ಟ ಬಟ್ ನಮ್ಗೆ ಈ ತರ ಆಗುತ್ತೆ. ಫೈನಾನ್ಶಿಯಲ್ ಗಿಂತ ಅವ್ರು ಹೆಂಗೋ ದುಡ್ಡು ಕೂಡಿಟ್ಟು ಹೆಂಗೋ ಮಾಡ್ತಾರೆ, ಬಟ್ ಒಂಚೂರು ಎನ್ಕರೇಜ್ ಆಯ್ತು ಮಾಡಮ್ಮ ನಾನು ಇದೀನಿ ಅಂತ ಹೇಳ್ಬಿಟ್ರೆ ಸಾಕು ಸರ್. ಹಂಗ ಹೇಳ್ಬಿಟ್ರೆ ಅವ್ರು ಏನೋ ಒಂದ್ ಸಾಧನೆ ಮಾಡ್ತಾರೆ, ಮತ್ತೆ ಅವ್ರಿಗೂ ಒಂದ್ ಖುಷಿ ಆಗುತ್ತೆ, ಅವ್ರದ್ದು ಫ್ಯಾಮಿಲಿನ ಅವ್ರ ಫುಲ್ ಎಲ್ಲ ಸರಿ ಮಾಡೋ ತರ ಕೆಪಾಸಿಟಿ ಅವ್ರಿಗೆ ಬಂದ್ಬಿಡುತ್ತೆ ಸರ್. ಓಕೆ, ಇದು ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮಗೆ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹಾಗೆ ಇಲ್ಲೊಂದು ಒಂದು ಪಿರಮಿಡ್, ವಾಸ್ತು ಪಿರಮಿಡ್ ಅಂತ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳ್ಕೊಟ್ಟಿದ್ದೀರಾ. ಸೊ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಹೇಳಿ. ಥ್ಯಾಂಕ್ ಯು ಸರ್. ಸೊ ಒಳ್ಳೇದಾಗ್ಲಿ. ಹಾಗೆ ಶ್ರೀಮತಿ ಯಶೋಧ ಅವರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ, ಮಕ್ಕಳಿಗೂ ಕೂಡ, ಅವ್ರ ತಂದೆ ತಾಯಿ ಅತ್ತೆ ಮಾವ ಎಲ್ಲರಿಗೂ ಕೂಡ
ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಕಡೆಯಿಂದ ಪ್ರಾರ್ಥನೆ ಮಾಡ್ತೀನಿ. ಕಾರ್ಯಕ್ರಮ ಮುಗಿಸ್ತಕ್ಕಂತ ಸಮಯ, ಸೊ ಹೆಣ್ಮಕ್ಳು ಕಲಿರಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಬೇರೆ ಡೈರಾಗಿ ಗೊತ್ತಿರ್ತಕ್ಕಂಥದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಪಂಡಿತ್ ದಿನೇಶ್ ಗುರುಜಿಯವರು ಜ್ಯೋತಿಷ್ಯ ಕ್ಷೇತ್ರದಲ್ಲಿ 25 ವರ್ಷ ಪೂರೈಸಿದ ಹೆಗ್ಗಳಿಕೆಯ ಜೊತೆಗೆ 15,000 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಿದ ಕೀರ್ತಿಯು ಪಂಡಿತ್ ದಿನೇಶ್ ಗುರುಜಿಯವರಿಗೆ ಸಲ್ಲುತ್ತದೆ. ಜ್ಯೋತಿಷ್ಯ ಕ್ಷೇತ್ರದಲ್ಲಿ ನಕ್ಷತ್ರನಾಡಿ ಎಂಬ ಅಡ್ವಾನ್ಸ್ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕಂಡುಹಿಡಿದು ಅದನ್ನು ಕಳೆದ 2016 ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದಾರೆ. 20 ಹೆಚ್ಚಿನ ಹೈಯರ್ ಕ್ಲಾಸಸ್, ಜ್ಯೋತಿಷ್ಯದಲ್ಲಿ PhD ಅಧ್ಯಯನ, ಅಗ್ನಿಹೋತ್ರ, ಹಸ್ತಸಾಮುದ್ರಿಕ, ವಿಲ್ಲೇದಲೆ ಶಾಸ್ತ್ರ, ಕವಡೆಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೃಗುನಂದನಾಡಿ, ಜ್ಯೋತಿಷ್ಯ ಸಮಾವೇಶದಂತಹ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಹಾದಿಯ 2019 ಗೋಲ್ಡ್ ಟ್ರೀ ಆಸ್ಟ್ರೋ ಎಂಬ ತಮ್ಮದೇ ಸಂಸ್ಥೆಯ ಹೊಸ ಆಪ್ ಅನ್ನು ಬಿಡುಗಡೆಗೊಳಿಸಿ ಜಾತಕ ವಿಶ್ಲೇಷಣೆಯನ್ನು ಅತಿ ಸುಲಭವಾಗಿಸಿದ್ದಾರೆ. ಆಧುನಿಕ ಯುವ ಜನತೆಯನ್ನು ಗಮನದಲ್ಲಿರಿಸಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ಹಾಗೆ ಆಪ್ ಅನ್ನು ಸಿದ್ಧಗೊಳಿಸಿ ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳೀಕರಿಸಿದ್ದಾರೆ. ಜಾತಕ ವಿಶ್ಲೇಷಣೆಗಳಲ್ಲಿ ನೂತನ ಪದ್ಧತಿಗಳನ್ನು ಅಳವಡಿಸಿ ವೈಜ್ಞಾನಿಕ ವಿಶ್ಲೇಷಣೆಗೆ ಸಾಕ್ಷಿಯಾಗಿದ್ದಾರೆ. ಈ ನಕ್ಷತ್ರ ನಾಡಿ ತರಗತಿಗಳು May 8 ಶುರುವಾಗುತ್ತದೆ. ಮನೆಯಲ್ಲೇ ಕುಳಿತು ವಾಟ್ಸ್ಆಪ್ ಹಾಗೂ ಜೂಮ್ ಆಪ್ ಮುಖಾಂತರ ಕೇವಲ 15 ಜ್ಯೋತಿಷ್ಯವನ್ನು ಕಲಿಯಬಹುದು. ಈ ತರಗತಿಯ ಜೊತೆಗೆ 18 ಉಚಿತ ಆಪ್ ಬಳಕೆ ಮತ್ತು ISO ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಬನ್ನಿ ಜೊತೆಗೂಡಿ ನಮ್ಮ ಹಿಂದೂ ಪರಂಪರೆಯ ವೈಜ್ಞಾನಿಕ ಜ್ಯೋತಿಷ್ಯವನ್ನು ಎಲ್ಲೆಡೆ ತಲುಪಿಸೋಣ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.